ನಿರಾತಂಕ ಸ್ವಯಂ ಸೇವಾ ಸಂಸ್ಥೆ 2007ರಲ್ಲಿ ಟ್ರಸ್ಟ್ ಕಾಯ್ದೆಯಡಿ ನೋಂದಣಿಯಾಗಿ ಅಸ್ತಿತ್ವಕ್ಕೆ ಬಂದಿದೆ. ಸಮಾಜ ಕಾರ್ಯದ ವೃತ್ತಿ, ತತ್ವ ಹಾಗೂ ಮೌಲ್ಯಗಳನ್ನು ತಳಹದಿಯಾಗಿಟ್ಟುಕೊಂಡು ಕಟ್ಟಿದ ಸಂಸ್ಥೆ ಇದಾಗಿದೆ. ಹಲವಾರು ಸಮಾನ ಮನಸ್ಕ ಗೆಳೆಯರು, ಸಮಾಜ ಕಾರ್ಯ ವೃತ್ತಿನಿರತರು ನಿರಾತಂಕಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಸಮಾಜ ಕಾರ್ಯ ಕ್ಷೇತ್ರದ ದಿಗ್ಗಜರಾದ ದಿವಂಗತ ಡಾಕ್ಟರ್ ಎಚ್ ಎಂ ಮರಳಸಿದ್ದಯ್ಯ, ದಿವಂಗತ ಪ್ರೊಫೆಸರ್ ಟಿ ಕೆ ನಯ್ಯರ್, ದಿವಂಗತ ಶಂಕರ್ ಪಾಠಕ್ರವರು ಪ್ರಮುಖರು. ಪ್ರಸ್ತುತ ಡಾಕ್ಟರ್ ವೆಂಕಟಪುಲ್ಲ, ಡಾಕ್ಟರ್ ಸಿ ಆರ್ ಗೋಪಾಲ್ ಹಾಗೂ ಹನುಮಂತರಾಯಪ್ಪ, ಇನ್ನೂ ಅನೇಕ ಹಿರಿಯ ಸಮಾಜ ಕಾರ್ಯ ಹಾಗೂ ಮಾನವ ಸಂಪನ್ಮೂಲ ವೃತ್ತಿನಿರತರು ಬೆಂಬಲವಾಗಿ ನಿಂತಿದ್ದಾರೆ. ಆರಂಭದಿಂದಲೂ 10 ಹಲವು ಪ್ರಮುಖ ವಿಭಿನ್ನ ಪ್ರಯೋಗಗಳನ್ನು ನಿರಾತಂಕದ ವತಿಯಿಂದ ಕೈಗೊಳ್ಳಲಾಗುತ್ತಿದೆ. ಈ ವಿಭಿನ್ನ ಪ್ರಯೋಗಗಳಲ್ಲಿ ಪ್ರಮುಖವಾಗಿ ಸಮಾಜ ಕಾರ್ಯದ ಹೆಜ್ಜೆಗಳು ಪತ್ರಿಕೆ ಸುಮಾರು 8 ವರ್ಷಗಳಿಂದ ಪ್ರಕಟಗೊಳ್ಳುತ್ತಿದೆ. ಹಾಗೆಯೇ ನಿರಾತಂಕದ ಸಹಕಾರದಿಂದ ಆರಂಭಗೊಂಡ ನಿರತ ಪಬ್ಲಿಕೇಶನ್ಸ್ ಸುಮಾರು 100ಕ್ಕೂ ಹೆಚ್ಚು ಪುಸ್ತಕಗಳನ್ನು ಪ್ರಕಟಣೆ ಮಾಡಿ ಪ್ರಮುಖವಾಗಿ ಸಮಾಜ ಕಾರ್ಯ ಹಾಗೂ ಮಾನವ ಸಂಪನ್ಮೂಲ ಹಾಗೂ ಸಾಹಿತ್ಯ ಕ್ಷೇತ್ರಕ್ಕೆ ತನ್ನದೇ ಆದ ಅಪೂರ್ವ ಕೊಡುಗೆ ನೀಡಿದೆ. ನಿರಾತಂಕದ ವತಿಯಿಂದ ಉಚಿತ ಮಾನವ ಸಂಪನ್ಮೂಲ ತರಗತಿಗಳನ್ನು ಆಯೋಜಿಸುತ್ತಾ ಬಂದಿದ್ದೇವೆ. ಈ ತರಗತಿಗಳಿಂದ ಹಲವಾರು ಮಾನವ ಸಂಪನ್ಮೂಲ ವೃತ್ತಿನಿರತರು ಸದುಪಯೋಗ ಪಡೆದುಕೊಂಡಿದ್ದಾರೆ. ಹಾಗೆಯೇ ಹಲವಾರು ಹಿರಿಯ ಮಾನವ ಸಂಪನ್ಮೂಲ ವೃತ್ತಿನಿರತರು ತರಗತಿಗಳಿಗೆ ಸಂಪನ್ಮೂಲ ವ್ಯಕ್ತಿಗಳಾಗಿ ತರಗತಿಗಳನ್ನು ನಡೆಸಿಕೊಟ್ಟಿದ್ದಾರೆ. ತರಗತಿಗಳಿಗೆ ಹಾಜರಾಗುತ್ತಿದ್ದವರು ಬಹುತೇಕರು ಕನ್ನಡ ಮಾಧ್ಯಮದಲ್ಲಿ ಓದಿದ MSW ಹಾಗೂ MBA ವಿದ್ಯಾರ್ಥಿಗಳಾಗಿದ್ದರು. ಇವರಿಗೆ ಆಂಗ್ಲ ಭಾಷೆಯಲ್ಲಿ ಅರ್ಥ ಮಾಡಿಕೊಳ್ಳಲು ಕಷ್ಟವಾಗುತ್ತಿತ್ತು. ಇದರಿಂದಾಗಿ ಅವರಿಗೆ ಅನುಕೂಲವಾಗಲೆಂದು ಅವರಿಗಾಗಿಯೇ ಕನ್ನಡದಲ್ಲಿಯೇ ಮಾನವ ಸಂಪನ್ಮೂಲ ತರಗತಿಗಳನ್ನು ಆಯೋಜಿಸಲಾಗುತ್ತಿತ್ತು ಮತ್ತು ಇವರಿಗೆ ಆತ್ಮವಿಶ್ವಾಸವನ್ನು ತುಂಬುವ ಕೆಲಸವನ್ನು ಮಾಡಿ ಉದ್ಯೋಗ ದೊರಕಿಸಿಕೊಡಲು ನಿರಾತಂಕ ಪ್ರಯತ್ನಿಸುತ್ತಿದೆ. ಸುಮಾರು ವರ್ಷಗಳಿಂದ ಈ ಪ್ರಯತ್ನದ ಫಲವಾಗಿ ಹಲವಾರು ಮಾನವ ಸಂಪನ್ಮೂಲ ವೃತ್ತಿನಿರತರು ತಮ್ಮ ಭವಿಷ್ಯವನ್ನು ರೂಪಿಸಿಕೊಂಡಿದ್ದಾರೆ. ಪಕ್ಕದ ರಾಜ್ಯಗಳಲ್ಲಿ ತಮ್ಮ ಮಾತೃಭಾಷೆಯಲ್ಲಿಯೇ ಮಾನವ ಸಂಪನ್ಮೂಲ ಸಮ್ಮೇಳನಗಳನ್ನು ಆಯೋಜಿಸುತ್ತಿದ್ದನ್ನು ಕಂಡ ನಿರಾತಂಕ ತಂಡವು ಕರ್ನಾಟಕದಲ್ಲಿ ಮಾನವ ಸಂಪನ್ಮೂಲ ವೃತ್ತಿನಿರತರ ಕನ್ನಡ ಸಮ್ಮೇಳನವನ್ನು ಆಯೋಜಿಸಲು ನಿರ್ಧರಿಸಿತು. ಈ ನಿಟ್ಟಿನಲ್ಲಿ ಅನೇಕ ಸಮಾನ ಮನಸ್ಕ ಸಮಾಜ ಕಾರ್ಯ ವೃತ್ತಿನಿರತರೊಂದಿಗೆ ಚರ್ಚಿಸಿ ಸಂಸ್ಥೆಗಳಲ್ಲಿ ಕನ್ನಡದ ಬಳಕೆಯನ್ನು ಪ್ರೋತ್ಸಾಹಿಸುವ ಮತ್ತು ಉತ್ತೇಜಿಸುವ ಸದುದ್ದೇಶದಿಂದ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಮಾನವ ಸಂಪನ್ಮೂಲ ವೃತ್ತಿನಿರತರ ಕನ್ನಡ ಸಮ್ಮೇಳನವನ್ನು ಆಯೋಜಿಸಲು ನಿರಾತಂಕ ಸಂಸ್ಥೆಯು ತೀರ್ಮಾನಿಸಿತು. ಅದರಂತೆಯೇ 2017ನೇ ಇಸವಿಯಿಂದ ಯಶಸ್ವಿಯಾಗಿ ಸಮ್ಮೇಳನವನ್ನು ಆಯೋಜಿಸುತ್ತಿದೆ. ಸಮ್ಮೇಳನದ ಪ್ರಮುಖ ಉದ್ದೇಶಗಳು: ಮಾನವ ಸಂಪನ್ಮೂಲ ವೃತ್ತಿನಿರತರ ಮೂಲಕ ಕನ್ನಡದ ಬಳಕೆ ಮತ್ತು ಕಲಿಕೆಯನ್ನು ಪ್ರೋತ್ಸಾಹಿಸುವುದು, ಮಾನವ ಸಂಪನ್ಮೂಲ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಸಾಹಿತ್ಯವನ್ನು ಕನ್ನಡದಲ್ಲಿ ಸೃಷ್ಟಿಸುವುದು ಮತ್ತು ಬೆಳೆಸುವುದು, ಯುವ ಮಾನವ ಸಂಪನ್ಮೂಲ ವೃತ್ತಿನಿರತರಿಗೆ ಹಿರಿಯ ಮಾನವ ಸಂಪನ್ಮೂಲ ವೃತ್ತಿನಿರತರ ಸಹಕಾರದೊಂದಿಗೆ ಅವಕಾಶಗಳನ್ನು ಕಲ್ಪಿಸುವುದು ಮತ್ತು ಪ್ರೋತ್ಸಾಹಿಸುವುದು, ಮಾನವ ಸಂಪನ್ಮೂಲ ಕ್ಷೇತ್ರದಲ್ಲಿ ಸಾಧನೆಗೈದ ವೃತ್ತಿನಿರತರನ್ನು ಹಾಗೂ ಕನ್ನಡ ಬಳಕೆಯನ್ನು ಅನುಷ್ಠಾನ ಮಾಡುತ್ತಿರುವ ಸಂಸ್ಥೆಗಳನ್ನು ಗುರುತಿಸಿ ಗೌರವಿಸುವುದು, ಭವಿಷ್ಯದ ಮಾನವ ಸಂಪನ್ಮೂಲ ನಿರ್ವಹಣೆ ಮತ್ತು ಮರುರೂಪಿಸುವಿಕೆಯ ಬಗ್ಗೆ ಅರಿವು ಮೂಡಿಸುವುದು. ಈ ಒಂದು ಸಮ್ಮೇಳನಕ್ಕೆ NIPM, KAPSW, NHRD, KEA, ತುಮಕೂರು HR ಫೋರಂ, ಐಫಾ ಮೈಸೂರು ಸಹಯೋಗ ವ್ಯಕ್ತಪಡಿಸಿ ಸಹಕಾರ ನೀಡುತ್ತಾ ಬಂದಿವೆ. ರಾಜ್ಯ ಮಟ್ಟದ ಮಾನವ ಸಂಪನ್ಮೂಲ ವೃತ್ತಿನಿರತರ ಕನ್ನಡ ಸಮ್ಮೇಳನ ಹುಟ್ಟುಹಾಕಿ ಯಶಸ್ವಿಗೊಳಿಸುವಲ್ಲಿ ಅತ್ಯಂತ ಪ್ರಮುಖವಾಗಿ ಡಾಕ್ಟರ್ BK ಕೆಂಪೇಗೌಡ, RM ಪ್ರಕಾಶ್, ಜೈರಾಮ್ BR ಮತ್ತು ಶೇಖರ್ ಗಣಗಲೂರು ಅವರ ಪ್ರಮುಖರು. ಆರಂಭದಿಂದಲೂ ಸಮ್ಮೇಳನದ ಪ್ರತಿಯೊಂದು ಕೆಲಸದಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡು ಸಮ್ಮೇಳನದ ಪ್ರತಿ ಹೆಜ್ಜೆಯಲ್ಲಿಯೂ ಜೊತೆ ಜೊತೆಯಾಗಿ ಹೆಜ್ಜೆ ಹಾಕಿದವರು. ಹಾಗೆಯೇ ನಂತರದ ದಿನಗಳಲ್ಲಿ ಡಾಕ್ಟರ್ GP ನಾಯಕ್, ನಂದೀಶ್, V.ಹಿರೇಮಠ್, ಸಿದ್ಧಲಿಂಗ ನಾಯಕ್, ಮಂಜುನಾಥ್ G, ಪಂಚಾಕ್ಷರಯ್ಯ HK, ಗುರುಪ್ರಸಾದ್ TC, ಪ್ರಭು H, ಶಿವಕುಮಾರ್, ಗಂಗಾಧರ್ ರೆಡ್ಡಿ N, ಡಾಕ್ಟರ್ ಶಶಿಧರ್ ಚನ್ನಪ್ಪರವರು ಸಮ್ಮೇಳನದ ಸಕ್ರಿಯದ ತಂಡದ ಸದಸ್ಯರಾಗಿ ಸಹಕಾರ ನೀಡುತ್ತಾ ಸಮ್ಮೇಳನದ ಯಶಸ್ವಿಗೆ ಕಾರಣಕರ್ತರಾಗಿದ್ದಾರೆ. ಭವಿಷ್ಯದಲ್ಲಿ ನಿರಾತಂಕ ಸಂಸ್ಥೆಯು ಇನ್ನೂ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸುವ ಉದ್ದೇಶವನ್ನು ಹೊಂದಿದೆ. ಈ ನಿಟ್ಟಿನಲ್ಲಿ ಇನ್ನೂ ಹಲವು ಸಮಾನ ಮನಸ್ಕರ ಸಹಕಾರವನ್ನು ನಿರಾತಂಕ ಸಂಸ್ಥೆಯು ಅಪೇಕ್ಷಿಸುತ್ತಿದೆ.
ಆತಂಕವನ್ನು ದೂರ ಸರಿಸಿ ವಿಶ್ವ ಮಾನವ ಸಂದೇಶವ ಪಸರಿಸಿ ನೆಮ್ಮದಿಯ ಬದುಕು ನಮ್ಮದಾಗಲಿ ಎನ್ನುವ ಸಮಾನ ಮನಸ್ಕ ಸಹೃದಯಗಳ ತಂಡ ಈ ನಮ್ಮ ನಿರಾತಂಕ. ಧನ್ಯವಾದಗಳು. ರಮೇಶ್ MH, ನಿರಾತಂಕ ಕಾರ್ಯದರ್ಶಿ, ಬೆಂಗಳೂರು.